ವಿಜಯಪುರದಲ್ಲಿ ಪ್ರಚಾರ ನಡೆಸಿದ ಸಿಎಂ ಸಿದ್ದರಾಮಯ್ಯ ವಿಪಕ್ಷಗಳ ನಾಯಕರ ವಿರುದ್ಧ ಹರಿಹಾಯ್ದಿದ್ದಾರೆ. ಕುಮಾರಸ್ವಾಮಿ ಮತ್ತು ಅಮಿತ್ ಶಾ ರಹಸ್ಯ ಭೇಟಿ ಸೇರಿದಂತೆ ಹಲವು ವಿಷಯಗಳ ಕುರಿತು ಸಿಎಂ ಮಾತನಾಡಿದ್ದಾರೆ. ಬನ್ನಿ, ಅವರು ಏನ್ ಹೇಳಿದ್ದಾರೆ ನೋಡೋಣ. ಕುಮಾರಸ್ವಾಮಿ ಹೆಸರು ಚಿಕಿಟ್ ಹೆಂಗಪ್ಪ ಬಂತು? ಹೋಗಿರೋದು ನಿಜ, ಅಲ್ಲಿ ಹೋಗಿ ಡೆಲ್ಲಿನಲ್ಲಿ ಭೇಟಿ ಮಾಡಿರೋದು ನಿಜ, ಏರ್ಪೋರ್ಟ್ನಲ್ಲಿ ಇದಾಯ್ತಾ. ಈಗಿಲ್ಲ ಅಂತಾರೆ, ಯಾವ್ದನ್ನು ಬಿಜೆಪಿ ಅವರು ಒಪ್ಕೊಳ್ಳಕ್ಕೆ ತಯಾರಾಗಿದ್ದಾರೆ, ಸತ್ಯನೇ ತಿಳಿಸ್ತಾರೆ. ಆಯ್ತಪ್ಪ, ಡೂಪ್ಲಿಕೇಟ್ ಅಂತ ಪ್ರೂವ್ ಮಾಡ್ಲಿಕ್ಕೆ ಬಿಡಿ, ಆ ವಿಚಾರ ಬಿಡಿ. ಅವ್ರು ಹೋಗಿಲ್ಲ ಅಂತ ಅದರೆಲ್ಲ ಬಿಟ್ಬಿಟ್ಟಿದೆ ಅಂತ ಹೋಗಲಿ. ಏನು ಚಾಮುಂಡೇಶ್ವರಿ, ನಾನು ಐಸರಿಗೆ ಅಂತ ಬಂದಿದ್ದೆ. ಅವರು ಅಮಿತ್ ಶಾ ಬಂದಿದ್ರ ಚಾಮುಂಡೇಶ್ವರಿ? 5 times ನಾನು ಗೆದ್ದಿದ್ದೀನಲ್ಲ, ಹಾಗೆ ಬಂದಿದ್ರ ಇವರು ಅಮಿತ್ ಶಾ? ಮೋದಿ ಏನೋ ಹೇಳ್ತೇವೆ ಚೂಡ, ರಾಜಕಾರಣಕ್ಕೋಸ್ಕರ ಏನೇನೋ ಹೇಳ್ತಾರೆ. ಮೋದಿ ಯಾಕೆ ಎರಡು ಕಡೆ ಸ್ಪರ್ಧೆ ಮಾಡಿದೆ? ಗುಜರಾತ್ನಲ್ಲಿ ಒಂದು ಕಡೆ, ವಾರಣಾಸಿಯಲ್ಲಿ ಒಂದು ಕಡೆ ಯಾಕಪ್ಪ ಮಾಡಿದರು? ಅದು ಸ್ಟ್ರಾಟಜಿ. ನಾನು ನಿಂತ್ಕೊಂಡ್ರೆ ಎದುರ್ಕೊಂಡು ಓಡೋದವನೆ, ಇದಕ್ಕೆಲ್ಲ ಅರ್ಥ ಇದೆಯಲ್ರಿ. ಅವ್ರಿಗೆ ಸ್ಟ್ರಾಟಜಿ ಅಂದ್ರೆ ನಮಗೂ ಸ್ಟ್ರಾಟಜಿನೇ ಇದು. ಅಮಿತ್ ಶಾ ಜೈನ್ ಇದ್ದು ನಾನು ಹಿಂದೂ ಅಂತ ಹೇಳ್ಕೊತಾರೆ, ಅವ್ರಿಗೆ ಏನು ರೀ? ಅವ್ರಿಗೆ ಸತ್ಯ, ಅವ್ರಿಗೆ ಸತ್ಯ ಅವಲ್ಲ ಅವ್ರು ಹೇಳ್ತಾರ? ಅವರು ನಾಮಿನೇಷನ್ ಹಾಕುವಾಗ ಜೈನ್ ಅಂತ ಬರ್ಕೊಂಡಿದ್ದಾರೆ, ನಾನು ಹಿಂದೂ ಅಂತ ಹೇಳ್ಕೊತಾರೆ. ಇದಕ್ಕಿಂತ ಸತ್ಯಕ್ಕೆ ದ್ರೋಹ ಮಾಡ್ತಾರೆ. ಅನಂತಕುಮಾರ್ ಹೆಗಡೆ ಅವರು ನಿಮ್ಮ ಬಗ್ಗೆ ಕೇವಲವಾಗಿ ಎಲ್ಲ ಕಡೆ ಸಂಬಂಧ, ಅವ್ರಿಗೆ ಒಂದು ಸಂಸ್ಕೃತಿನೇ ಇಲ್ಲ ಪಾಪ ಅನಂತಕುಮಾರ್ ಹೆಗಡೆಗೆ. ಅದಕ್ಕೆ ಅವ್ರಿಗೆ ಒಂದು ಮನುಷ್ಯತ್ವನೇ ಇಲ್ಲದಂತ ವ್ಯಕ್ತಿ ಅವರು, ಅವ್ರ ಬಗ್ಗೆ ಮಾತಾಡದೇ ಇರೋದು ಒಳ್ಳೇದು. ನಾ ಕ್ಷಮೆ ಕೇಳಲಿಲ್ಲ ನೋಡಪ್ಪ, ಅಲ್ಲಿ ಎಲ್ಲ ಇದ್ದವರು ಮರಾಠಿ ಮಾತಾಡೋರು ಜಾಸ್ತಿ, ಗೊತ್ತಾಯ್ತಾ? ನಾನು ಮರಾಠಿ ಬರಲ್ಲಪ್ಪ, ಕ್ಷಮಿಸಿ ಅಂತ ಅಂದೆ ಅಷ್ಟೇ. ಏನು, ವಾಟ್ ಈಸ್ ರಾಂಗ್ ಇನ್ ದಟ್? ಅವರು ಪೊಲೀಸ್ ಈಸ್ ಎ ಫೂಲ್. ನನ್ನಷ್ಟು ಕನ್ನಡಿಗ, ಕನ್ನಡಕ್ಕೆ ಕನ್ನಡಕ್ಕೆ ಬದ್ಧತೆ ಇರ್ತಕ್ಕಂಥವನು ಇನ್ನೊಬ್ಬ ಸಿಗಕ್ಕೆ ಕಷ್ಟ ಕನ್ನಡಿಗ. ಕನ್ನಡ ಧ್ವಜ, ಕನ್ನಡ ನಾನು ಕನ್ನಡ ಕಾವಲು ಸಮಿತಿ ಅಧ್ಯಕ್ಷನಾಗಿದ್ದವನು. ಇವ್ರು ಮಾಡಿದ್ರಂತ ನಾಡ ಕನ್ನಡಕ್ಕೆ, ಕನ್ನಡ ರಾಜ್ಯಕ್ಕೆ ಒಂದು ನಾಡ ಧ್ವಜ ಬೇಕು ಅಂತ ರೈಲ್ವೆ ಸ್ಟೇಷನ್ ಅಲ್ಲಿ ಕನ್ನಡನೇ ಇರಬೇಕು ಅಂತ ಬರಿಸಿದ್ದು ಇವ್ರು ಬರಿಸಿದ್ರಂತ ಮೆಟ್ರೋನಲ್ಲಿ. ಇವ್ರು ಹೇಳಿ ಧೈರ್ಯವಾಗಿದ್ದರೆ ಅವನು ಯಾರೋ, ಅವನು ನಾವು ಹಿಂದಿ ವಿರುದ್ಧ ಇದೀವಿ ಅಂತ ಹೇಳಿ ನೋಡ ಹೇಳ್ತಾರ? ಪ್ರತಾಪ್ ಸಿಂಹ ಹೇಳ್ತಾರೇನ್ರಿ? ಈ ನಾಟಕಗಳೆಲ್ಲ ಯಾಕೆ ಆಡ್ತಾರೆ? ಅವ್ರು ಯಾರ ಪರನೂ ಅಲ್ಲ, ನಮ್ಮ ಪರನೂ ಅಲ್ಲ, ಯಾರ ಪರ. ಈ ದೇಶದಲ್ಲಿ ಸಂವಿಧಾನದಲ್ಲಿ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಕೊಟ್ಟಿರೋದು ಯಾತಕ್ಕೆ? ಅವ್ರ ಪಕ್ಕ ಮಾತಾಡಿ ಅಂತಲ್ಲ, ಅವ್ರ ವಿರುದ್ಧವಾಗಿ ಮಾತಾಡಿದ್ರೆ, ಸತ್ಯ ಮಾತಾಡಿದ್ರೆ ಕಾಂಗ್ರೆಸ್ ಪರ ಇದ್ದಾರೆ ಅಂತ ಹೇಳೋದು. ಈ ಪ್ರಕಾಶ್ ರಾಯ್ ಒಬ್ಬ ಆರ್ಟಿಸ್ಟ್, ಅವರು ಒಬ್ಬ ಅಭಿಪ್ರಾಯ ಹೇಳ್ತಾರೆ ಕೋಮಿವಾದಿಗಳ ಬಗ್ಗೆ ಎಚ್ಚರಿಕೆಯಾಗಿರಿ ಅಂತ. ವಾಟ್ ಈಸ್ ರಾಂಗ್ ಇನ್ ದಟ್? ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ನಿಮಗೆಲ್ಲ ಈಗ ಫ್ರೀಡಮ್ ಆಫ್ ಸ್ಪೀಚ್, ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಎಲ್ಲ ಇದೆ. ನೀವು ನಿಮಗೆ ಏನನ್ಸುತ್ತೆ ಅದು ಬರೀತೀರಿ, ತಪ್ಪಾದು ನಾಳೆ ನಿಮಗೂ ಹೇಳ್ತಾರೆ ಅವರು. ನೀವು ಸತ್ಯ ಬರೆದ್ಬಿಟ್ರೆ, ಅವ್ರ ವಿರುದ್ಧವಾಗಿ ಕಂಡ್ರೆ.